ಸುಮಾರು ದಿನ ಆದ್ಮೇಲೆ ಒಂದು ಸಿನಿಮಾ ಕಾರ್ಯಕ್ರಮ, ಒಂದು ಸಂಭ್ರಮ ನಿಮ್ಮಲ್ಲೂ ಕೂಡ ಮನೆ ಮಾಡಿದೆ, ಆ ಭಾವನೆಯನ್ನು ಹಂಚ್ಕೊಡ್ರಿ, ಹೇಗೆ ಅನಿಸ್ತಾ ಇದೆ? ಸ್ಟೇಜ್ ಮೇಲೆ ಹೇಳಿದ್ದು ನಿಜ. ಒಂದೂವರೆ ಎರಡು ವರ್ಷಗಳಿಂದ ಈ ಥರದೊಂದು ಸಮಾರಂಭಗಳು, ಜನ ಸೇರುವಂಥದ್ದು, ಅದೇ ಬದುಕು ನಮ್ಮದು, ಜನಗಳೇ ಬದುಕು ನಮ್ಮದು, ಅದನ್ನೇ ಮಿಸ್ ಮಾಡ್ಕೊಂಡಿದ್ವಿ ಇಷ್ಟು ದಿವಸ. ಸೊ ಇವತ್ತು ಈ ಸಿನಿಮಾದ ಆಡಿಯೋ ರಿಲೀಸಿನ ಟೈಮಿಗೆ ಜನಗಳನ್ನು ನೋಡಿದಾಗ ಖುಷಿಯ ಜೊತೆಯಲ್ಲಿ ಒಂದು ಎಮೋಷನ್ನಲ್ಲಾಗಿದ್ದೂ ಕೂಡ ನನಗೆ ಬಂದಂಥ ಅನುಭವ ಅದು. ಅಷ್ಟು ಜನಗಳು ಈ ಸಂಭ್ರಮ ಮತ್ತೆ ಸಿಗುತ್ತೆ ಅಂತ ಅನ್ನೋದಾದರೆ, ಒಬ್ಬ ಸಿನಿಮಾದವನಾಗಿ, ಸಿನಿಮಾದ ವ್ಯಕ್ತಿಯಾಗಿ ಇನ್ನೇ ಇದಕ್ಕಿಂತ ಹೆಚ್ಚು ನಾನು ಇನ್ನೇನು ಕೇಳಬೇಕು. ಇವತ್ತು ಅಷ್ಟು ಖುಷಿಯಾಗಿದೆ ನನಗೆ. ಈ ಥರದ ಗಳಿಗೆಗಳೇ ಇನ್ನು ಶುರು ಆಗಲಿ, ಕೊರೋನಾ ಅಂತ ಅನ್ನೋವಂಥದ್ದು ಮುಗಿದೋಗ್ಲಿ ಅಂತ ಅನ್ನೋವಂಥದ್ದು ನನ್ನ ಆಶಯ. ಸರ್, ಇದ್ರ ಜೊತೆಗೆ ರವಿ ಅವರು ಒಡನಾಟದ ಬಗ್ಗೆ ಮಾತಾಡ್ತಿದ್ರೆ, ನೀವು ಜಿಮ್ಮಿಗೆ ಹೋಗುವಂಥ ಟೈಮ್ನ ರಿಕಾಲ್ ಮಾಡಿಕೊಂಡ್ರಿ. ಹೌದು. ಸೊ ಯಾಮಾಸ್ ಬಿಡ್ತಿದ್ದೆ ಅಂತ ಹೇಗೆ ಅಂತ ನೆನಪಾಗುತ್ತೆ ಆ ಒಡನಾಟ? ಅಂದರೆ ಅವರು ನಮಗೆ ಅಂದರೆ ಪ್ರತಿಯೊಬ್ಬರು ಸ್ಟೂಡೆಂಟ್ ಮೇಲೂ ಕೂಡ ಅವರು ತೋರಿಸ್ತಾ ಇದ್ದಂಥ ಕಾಳಜಿ ಅದು. ಅವರಿದ್ದಾರೆ ಅಂತಂದರೆ ನಮಗೆ ಅಷ್ಟೇ ಭಯ. ನಮಗೆ ಅವರ ಜಿಮ್ಮಿನಲ್ಲಿ ನಾನೊಬ್ಬನೇ ಅಲ್ಲ, ಭಾಳಷ್ಟು ಜನ ನನ್ನ ಥರದ ಸ್ಟೂಡೆಂಟ್ಸ್ಗಳು ಅಲ್ಲಿ ನೆಪ್ಪಳಗಿ ಇದು ಬಂದಿರುವಂಥದ್ದು. ಅವರೆಷ್ಟು ಶಿಸ್ತಿನ ಸಿಪಾಯಿ ಅಂತ ಅನ್ನೋವಂಥದ್ದು ನಮ್ಗೆ ಒಂದೊಂದು ಸೆಷನ್ನಲ್ಲೇ ಗೊತ್ತಾಗೋದು. ಅವರಿದ್ದಾರೆ ಇವತ್ತು, ಇವತ್ತು ರವಿ ಸರ್ ಬಂದಿದ್ದಾರೆ ಅಂತಂತಂದರೆ ಅವತ್ತು ನಾವು ಗೈರಾಜರಿ ಅಂತ ಅನ್ನೋವಂಥದ್ದು. ಅದು ಅವ್ರ ಸಾಧನೆ ಮಾತ್ರ ಅಲ್ಲ, ಅವ್ರ ಶಿಷ್ಯರನ್ನ ಕೂಡ ತಯಾರು ಮಾಡುವಂಥದ್ದು ಅವ್ರಿಗಿರುವಂಥ ಮನೋಭಾವನೆ. ಅವ್ರ ಜೊತೆಗಿನ ಒಡನಾಟ, ಅವರ ಶ್ರಮ, ಅವರ ಶ್ರದ್ಧೆ ನನಗೆ, ನಾನು ಭಾಳ ನೇರವಾಗಿ ನೋಡಿರೋದ್ರಿಂದ ಇವತ್ತು ಅವ್ರಿಗೆ ಏನೇನು ಸಂದಿದೆ ಅದಕ್ಕೆ ಸೂಕ್ತವಾದ ವ್ಯಕ್ತಿ, ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂದರೆ ತಪ್ಪಾಗ. ನನಗೆ ಅವಾಗಲೇ ಗೊತ್ತಾಗಿದ್ದು ಸೊ ನಂದೇ ಜಾಸ್ತಿ ಇದೆಯೇನಪ್ಪ ಅಂತ ಅಂದ್ಕೊಂಡೆ. ಸರ್ 150 ಸಿನಿಮಾ ಅಂತಂದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಕನ್ಸಿಸ್ಟೆನ್ಸಿ ಇದೆಯಲ್ಲ ಸರ್, ಅದು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ಬರುತ್ತೆ. ಸೊ ಒಂದು ಕ್ರೀಡಾ ಮನೋಭಾವ ಅಂತ ಅನ್ನೋವಂಥದ್ದು ಇರಬೇಕು ಅಂತಂದರೆ, 150 ಸಿನಿಮಾ ಆದ್ರೂ ಕೂಡ ಅವರು ನಿರಂತರವಾದಂಥ ಒಂದು ಪ್ರಯತ್ನ ಬಿಟ್ಟಿಲ್ಲ ಅಂತ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಸರ್, ಈಗ ಆರೋಗ್ಯ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.